sa naririnig ka ng mama mapadanisa. Nago yendide manjina bindu. ಇದು ಬರೋಬ್ಬರಿ 40 ವರ್ಷ ಹಳೆಯ ಚಿತ್ರಗೀತೆಯಾದರೂ ಮತ್ತೆ ಮತ್ತೆ ಕೇಳಬೇಕೆನಿಸೋ ಹಾಡು. ಜೂಲಿ ಲಕ್ಷ್ಮಿ, ಅನಿಲ್ ಕಪೂರ್ ಮುಖ್ಯ ಭೂಮಿಕೆಯಲ್ಲಿದ್ದ 1983 ತೆರೆ ಕಂಡ ಪಲ್ಲವಿ ಅನುಪಲ್ಲವಿ ಚಿತ್ರದ ಈ ಗೀತೆಯ ಜನಪ್ರಿಯತೆಯ ಶ್ರೇಯಸ್ಸು ಸಂಗೀತ ಸಂಯೋಜನೆ ಮಾಡಿರುವ ಸಂಗೀತಜ್ಞಾನಿ ಇಳಯರಾಜ ಮತ್ತು ಚಿತ್ರಸಾಹಿತಿ ಆರ್ಎನ್ ಜಯಗೋಪಾಲ್ರವರಿಗೆ ಸಲ್ಲಬೇಕು. ಇವರಿಬ್ಬರು ದಕ್ಷಿಣದ ಖ್ಯಾತ ನಿರ್ದೇಶಕ ಮಣಿರತ್ನಂರವರ ಕಲ್ಪನೆಗೆ ತಕ್ಕಂತೆ ಪ್ರಕೃತಿ, ತಾಯಿ, ಮಗುವಿನ ಬಾಂಧವ್ಯದ ಸಂತಸದ ಕ್ಷಣಗಳನ್ನು ಈ ನವಿರಾದ ಹಾಡಿನ ಮೂಲಕ ಒಂದು ಅದ್ಭುತ ದೃಶ್ಯಕಾವ್ಯ ಮಾಡಿದ್ದಾರೆ. ಇಂಥ ಸಂಗೀತ ಸಾಹಿತ್ಯಕ್ಕೆ ಕೋಮಲತೆಯ ಧ್ವನಿ ನೀಡಿದ್ದು ಎಸ್ ಜಾನಕಿ ಅಮ್ಮನವರು. 1980-90 ಹಿಂದಿ ಚಿತ್ರರಂಗದ ಜನಪ್ರಿಯ ನಾಯಕ ನಟರಾದ ಅನಿಲ್ ಕಪೂರ್ ಅವರಿಗೆ ಪಲ್ಲವಿ ಅನುಪಲ್ಲವಿ ಜಸ್ಟ್ 3ನೇ ಚಿತ್ರ ಹಾಗೂ ಕನ್ನಡದಲ್ಲಿ ಮೊದಲ ಚಿತ್ರ. ಈ ಹಾಡಿನಲ್ಲಿ ಕನ್ನಡ ಚಿತ್ರರಂಗದ ಪ್ರಣಯರಾಜ ಎಂದು ಹೆಸರುವಾಸಿಯಾದ ನಟ ಶ್ರೀನಾಥ್ರವರ ಪುತ್ರ ಬಾಲನಟ ರೋಹಿತ್ನ ತುಂಟತನದ ನೈಜ ಅಭಿನಯ ಯಾರೂ ಮರೆಯುವಂತಿಲ್ಲ. ಈ ಹಾಡು ನಟಭೈರವಿ ರಾಗದಲ್ಲಿದೆ. ಇಳಯರಾಜರವರ ಇದೇ ರಾಗದ ಎಂಥ ಸೌಂದರ್ಯ ನೋಡು ಹಾಡಿನ ಸ್ವರಪ್ರಸ್ತಾರವನ್ನು ಕೊಟ್ಟಿದ್ದೀನಿ. ಈ ರಾಗದ ಆರೋಹಣ ಅವರೋಹಣ ಹೀಗಿದೆ. ಸ ರೇ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರೇ ಸ. ಸುಮಾರಷ್ಟು ಸಾಧ್ಯತೆಗಳನ್ನು ಪರಿಗಣಿಸಿ ನಟಭೈರವಿ ರಾಗದ ಈ ಹಾಡಿಗೆ ದ 2 ಮತ್ತು ನಿ 3 ಅನ್ಯಸ್ವರಗಳು ಎಂಬ ನಿರ್ಧಾರಕ್ಕೆ ಬಂದಿದೆ. ನಮ್ಮ ಕನ್ನಡ ಚಿತ್ರರಂಗ ಅಥವಾ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅಸಂಖ್ಯಾತ ಪ್ರತಿಭಾವಂತ ಸಮರ್ಥ ಸಂಗೀತ ನಿರ್ದೇಶಕರಿದ್ದಾರೆ. ಆದರೆ ವಿಭಿನ್ನ ಪ್ರಯೋಗಗಳ ಮೂಲಕ ಇಳಯರಾಜರವರು ಎಲ್ಲರಿಗಿಂತ ಹೆಚ್ಚಿನ ಗಮನ ಸೆಳೆದಿದ್ದಾರೆ. ಟ್ಯೂನ್ನಲ್ಲಿ ರಾಗದ ಬಳಕೆ ಮತ್ತು ರಿದಮ್ನಲ್ಲಿ ತಾಳದ ಬಳಕೆಯನ್ನು ವಿಭಿನ್ನವಾಗಿ ಮಾಡಿ ತಮ್ಮ ಶೈಲಿಯ ಛಾಪು ಮೂಡಿಸ್ತಾರೆ. ಅವರು ರಾಗಕ್ಕೆ ಕೋರಸ್ ಆಗಲಿ ಟಚಿಂಗ್ ಮ್ಯೂಸಿಕ್ನಲ್ಲಾಗಲಿ ಎಷ್ಟು ವಿಭಿನ್ನತೆ ತರ್ತಾರೋ ತಾಳದಲ್ಲೂ ಅಷ್ಟೇ ಸಂಕೀರ್ಣತೆ ಮೇಂಟೈನ್ ಮಾಡ್ತಾರೆ. ಈ ಹಾಡಿನ ಮೂಲಕ ಅವರ ತಾಳ ವಿನ್ಯಾಸ ಹೇಳಿಕೊಡ್ತೀನಿ. ಈ ಹಾಡಿನ ತಾಳ ರೂಪಕ ಅಥವಾ ಹಿಂದೂಸ್ತಾನಿಯ ದಾದ್ರ, ಅಂದರೆ 1-2-3, 1-2-3, 1-2-3 ಹೀಗೆ ಸಿಂಪಲಾಗಿ ಬರುವಂಥ ತಾಳ. ತಬಲಾದಲ್ಲಿ ಈ ತಾಳದ ನಡೆಯನ್ನು ಸುಲಭವಾಗಿ ಗುರುತಿಸ್ಬೋದು. ಆದರೆ ಇಳಯರಾಜರವರು ತಬಲಾ ಬಳಸದೆ ಬೇರೆ ವಾದ್ಯಗಳನ್ನು ಬಳಸಿದ್ದಾರೆ ಹಾಗೂ ಅದರಲ್ಲೇ ಒಂದು ತಾಳ ವಿಶೇಷತೆ ಸಾಧಿಸಿದ್ದಾರೆ. ಕೆಲವರು ಇಳಯರಾಜ ತಾಳದಲ್ಲಿ ಲ್ಯಾಗಿಂಗ್ ಲೀಡಿಂಗ್ ಇರುತ್ತೆ ಅಂತಾರೆ, ಆದಿತಾಳವನ್ನೇ ರೂಪಕ ತಾಳಕ್ಕೆ ಕನ್ವರ್ಟ್ ಮಾಡ್ತಾರೆ ಅಂತಾರೆ. ಇಂಥ ಊಹೆಗಳು ಅಸಮಂಜಸ. ಯಾಕಂದರೆ ಒಂದು ಸಾಹಿತ್ಯ ಯಾವ ತಾಳದಲ್ಲಿ ಟ್ಯೂನ್ ಆಗಬೇಕೋ ಆ ಫ್ರೇಮ್ನಲ್ಲೇ ಇರಬೇಕು. ಆದ್ದರಿಂದ ಈ ಹಾಡು ಸೃಷ್ಟಿಯಾಗಿದ್ದು ರೂಪಕ ಅಥವಾ ದಾದ್ರಾ ನಿಯಮದ ಪ್ರಕಾರವೇ ಎಂಬುದನ್ನು ತಬಲಾ ಮೂಲಕ ಹಾಡಿ ತೋರಿಸಿದೆ ಪಲ್ಲವಿ. ಇಳಯರಾಜರವರು ತಬಲಾ ಬದಲಿಗೆ ಬೇರೆ ವಾದ್ಯಗಳನ್ನು ಬಳಸಿ
ಹಾಡಿಗೆ ಒಂದು ವಿಶೇಷ ಮೆರುಗು ತರ್ತಾರೆ. ಅದೇ ಅವರ ಕೆಪ್ಯಾಸಿಟಿ ಅನ್ಬೋದು, ಕ್ರಿಯೇಟಿವಿಟಿ ಅನ್ಬೋದು. ಈಗ ಸಾಹಿತ್ಯದೊಂದಿಗೆ ನಗು ಎಂದಿದೆ, ನಗು ಸಾಲಿನ ಸ್ವರ ಪ್ರಸ್ತಾರ, ಪಲ್ಲವಿಯ ಸಾಲುಗಳು. ನಗು ಎಂದಿದೆ ಮಂಜಿನಾ ಬಿಂದು, ಪಸ ಸಾಸಾನಿ ಸಾನಿ ಪದ ಪ, ನಲಿ ಎಂದಿದೆ ಗಾ ಪರಿ ಸರಿಗರಿ ಸಾನಿ ರೀಸಮಾಪಸಾನಿ. ಒಂದನೇ ನುಡಿಯ ಸಾಲುಗಳು ಚಿಲಿಪಿಲಿ ಎಂದು ಪದ ಪಮ ಪಸಾನಿ, ಹಕ್ಕಿಯು ಹೇಳಿದೆ ಈಗ ಬಾಬಾ, ಸಾನಿ ಪ ಪ ಮಗಮ ಮನಿಮಪ ಮನಿಮಪ, ಜೊತೆಯಲ್ಲಿ ಕೂಡಿ ಪದ ಪಮ ಪಸನಿ, ನಮ್ಮಂತೆ ಹಾರು ನೀ ಬೇಗ ಬಾಬಾ, ಸಾನಿ ಪ ಪ ಮಗಮ ಮನಿಮಪ ಮನಿಮಪ, ಹಾರಲು ಆಗದೆ ಸೋತಿರಲು ಪನಿನಿಸಗಾಗ ಗರಿ ಗರಿಸನಿ, ಬಾಳಿಗೆ ಗೆಳೆಯನು ಬೇಕಿರಲು
ಸ ಗ ಗ ಗ ರಿ ಮ ಗ ರಿ ಸ ನಿ ಬಯಸಿದೆ ಅರಸಿದೆ ನಿರಿಗರಿ ನಿರಿಗರಿ ನೀ ಪ ಕಂಡೇಗಲೆ ದಾದ ಮದನಿ ಸದನಿ ನನ್ನ ಸ್ನೇಹಿತನ ನೀನಿ ಪನಿ ಸಗರಿಸ. ಈ ಹಾಡಿನ ಇನ್ನೊಂದು ವಿಶೇಷ ಅಂದರೆ ಅನುಪಲ್ಲವಿ ನುಡಿಯ ನಂತರ ಬರುತ್ತೆ. ಇದೇ ನಗುವ ಮನದ ಸ್ಪಂದ ಪಸ ಸಾಸಾನಿ ಸಾನಿ ಪದ ಪ ಸವಿ ಮಧುರ ಮಮತೆ ಬಂದ ಪರಿ ಸರಿಗರಿನಿ ರೀ ಸಮ ಪಸಾನಿ. ಈಗ ಒಂದು ಆಲಾಪ ಬರುತ್ತೆ, ಇದರ ಆಧಾರ ಸ್ವರಗಳನ್ನು ಕೊಡ್ತೀನಿ. ಭಾವಕ್ಕೆ ತಕ್ಕಂತೆ ಹಾಡಿದರೆ ಮಾತ್ರ ಇದರ ಎಫೆಕ್ಟ್ ಬರುತ್ತೆ. ಅಂದರೆ ಸ್ವರಗಳನ್ನು ಬೇಕಾದ ಕಡೆ ವಿಸ್ತಾರ ಮಾಡಿ ಹಾಡಬೇಕು. ಆದ್ದರಿಂದ ಈ ಆಲಾಪ್ ವೋಕಲ್ನವರು ತುಂಬ ಅನುಕರಣೆ ಮಾಡಿ ಹಾಡಬೇಕು. ಈ ವಿಡಿಯೋವನ್ನು ಆದಷ್ಟು ಹವ್ಯಾಸಿ ಗಾಯಕ ಗಾಯಕಿಯರಿಗೆ ಶೇರ್ ಮಾಡಿ. ಮಧ ಪ ಮಗರಿ ಸರಿ ಧರಿ ತನ ನನ ಸರಿ ಗಮಹಿ ತನ ನಾನ ಸರಿ ಗ ಪಾಗ ತನ ನನ 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 ನಾನ ಸರಿ ಗ ಪರಿ ಗ ಮ ಪ ಪ ಮ ಪ ಸದಾ ಸರಿ ಗ ನೀ ದ ಪ ಮ ಪ ಸ ದ ಪ. ಎರಡನೇ ನುಡಿಯ ಸಾಲುಗಳು. ಹಾಡುವ ಬಾಬ ಪದ ಪ ಮ ಪ ಸ ನೀ ನದಿ ಅಲೆ ಕೊಡುವುದು ಜಾಗ ಈಗ ಸನಿ ಸನಿ ಪ ಮ ಗ ಮ ಮನಿ ಮ ಪ ಮನಿ ಮ ಪ ಕುಣಿಯುವ ಬಾಬ ಪದ ಪ ಮ ಪ ಸನಿ ಮಳೆ ಹನಿ ತರುವುದು ತಾಳ ಮೇಳ ಸನಿ ಸನಿ ಪ ಮ ಗ ಮ ಮನಿ ಮ ಪ ಮನಿ ಮ ಪ ಪ್ರಕೃತಿಯು ಬರೆದ ಕವನವಿದು ಪನಿ ನಿ ಸ ಸ ಗಾಗಾರಿ ರೀ ಗರಿ ಸನಿ ಮಮತೆಯ ಸೊಗಸಿನ ಪಲ್ಲವಿಯು ಪನಿ ನಿ ಸ ಸ ಗಾಗಾರಿ ಮಾ ಗರಿ ಸನಿ ಸುಂದರ ಸ್ನೇಹವಿದು ನಿರಿಗರಿ ನಿರಿಗರಿ ನೀಪ ಇಂಥ ಅನುಬಂಧ ದಾದ ಮದನಿ ಸದನಿ ಎಂಥ ಆನಂದ ನೀನೀಪನಿ ಸಗರಿಸ. ಈಗ ಪೂರ್ತಿ ಸ್ವರಗಳೊಂದಿಗೆ ನಗು ಎಂದಿದೆ